ಮಾಸ್ ಪರ್ಫಾರ್ಮೆನ್ಸ್ ನೋಡಕ್ಕೆ ನನಗಂತೂ ಸಿಕ್ಕಾಬಿಡ ಕ್ಯೂರಿಯಾಸಿಟಿ ಇದೆ. ಸೊ ಮಾಸ್ಟರ್ ನೆಕ್ ಬಿಡೋಣ, ಯಾರ ಪರ್ಫಾರ್ಮೆನ್ಸ್ ನೋಡಕ್ಕೆ ಇಷ್ಟಪಡ್ತೀರಾ ಮಾಸ್ಟರ್? ಫಸ್ಟ್ ರವಿ ಮನುಷ್ಯ.
பெர்ஃபார்மன்ஸோ? ನನಗಂತೂ ಎಲ್ಲ ಆಫ್ ಆಗೋಯ್ತು ನಿಜವಾಗ್ಲು. ಸೀರಿಯಸ್ ಆಗಿ ಡ್ಯಾನ್ಸೇ ಬೇಕಿರಲಿಲ್ಲ ಆಕ್ಚುಲಿ. ನೀವು ಕೊಟ್ಟ ಎಫೆಕ್ಟ್ ಇದೆಯಲ್ಲ ಅದು, ಸೆಕೆಂಡ್ ಹಾಫ್ ಏನು ನೀವು ಎಂಟ್ರಿ ಕೊಡ್ತೀರಾ, ನೀವು ನಿಮ್ಮ ಕ್ಯಾರೆಕ್ಟರ್ ಬಂದಾದ್ಮೇಲೆ ಅದು ಪಕ್ಕ ಆರ್ ಆರ್ ರೌಂಡ್ ಎಕ್ಸ್ ಸೂಪರ್ ಸೂಪರ್. ಬಟ್ ಅವನ ಪಾಪ ಅವನ ಬಿಳಿಸಿ ಬಿಳಿಸಿ ಡಮ ಡಮ್ಮಿ ಒದ್ದು ಒದ್ದು ಲೋ ಪಾಪ ನಿನ್ ಗೋಳ್ ಏನಯ್ಯ ನಿಂದು. ನಿಜವಾಗ್ಲು ಒರಿಜಿನಲ್ ಆಗಿ ದೇವ ಮೈ ಮೇಲೆ ಬಂದ್ರು ಹಿಂಗ್ ಹೊಡಿತಾರಲ್ಲ ಗೊತ್ತಿಲ್ಲ. ಒರಿಜಿನಲ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದಾದ್ಮೇಲೆ ಎಂಡು ಒಂದು 30 ಸೆಕೆಂಡ್ಸ್ ಏನ್ ನೀವು ಮಾಡಿದ್ರಿ, ನೀವು ನಿಮ್ಮ ಎಕ್ಸ್ಪ್ರೆಷನ್ಸ್ ಅಂತೂ ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ, ಸೈಲೆಂಟ್ ಹಿಂಗೇ ನೋಡ್ತಾ ಇದ್ದಾರೆ. ಸಕ್ಕತ್ತ ಮಾಡ್ದಮ್ಮ, ಸೂಪರ್ ಆಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೂಪರ್. ಏ ಉಳನ ಅದು ನೂಡಲ್ಸ್ ಕತ್ಲು ಕತ್ಲು ಕತ್ತು ನೂಡಲ್ಸ್ ಅದೇ ಮೊಟ್ಟೆ ಕಣ್ಣು ಮೊಟ್ಟೆ ಕಣ್ಣು ಮೊಟ್ಟೆ ನೂಡಲ್ಸ್ ಕತ್ತು ವಯಲ ಚುಮ್ಮನತ್ತೆ ನಮ್ಮತ್ರ. ಮಾಸ್ಟರ್, ಇವರ ಪರ್ಫಾರ್ಮೆನ್ಸ್ ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ತಾವು? ಎಲಿಮಿನೇಷನ್ಸ್ ಇದೆ ಇವತ್ತು. ಓಕೆ, ಹಂಗಿರೋದ್ರಿಂದ ನಾನು 6 ಜನ ಇವತ್ತೇನು ಪಾರ್ಟ್ನರ್ಸ್ನ ನೋಡಿ ಒಬ್ರು ಅಥವಾ ಇಬ್ಬರು ಎಲಿಮಿನೇಷನ್ ಮಾಡ್ತೀನಿ ನಾನು. ಬಟ್ ಎಲಿಮಿನೇಷನ್ ಇರೋದ್ರಿಂದ ಲಾಸ್ಟಲ್ಲಿ ಎಲ್ಲ ಸ್ಕೋರು ನಾನು ರಿವೀಲ್ ಮಾಡ್ತೀನಿ, ಯಾರು ದಿ ಬೆಸ್ಟ್ ಫೇವರೇಟ್ ಏನಂತ ಹೇಳ್ಬಿಟ್ಟು. ಓಕೆ, ಆಲ್ ದ ಬೆಸ್ಟ್ ಇಬ್ಬರು. ಥ್ಯಾಂಕ್ ಯು. ಸೂಪರ್.